ನಮ್ಮ ಸಂತೋಷ್ ಡಿಯರ್ ಸತ್ಯ ಜಾಕೆಟ್ ಬಾಯ್ ಆಗಿ ಫುಲ್ಲು ಮಾಸು ಕೂಲಿ ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ನಿಜವಲ್ಲ ನೀವೇನಾ ಅಂತ ಒಂಥರ ಡೌಟ್ ಆಗ್ತಾಯಿದೆ ನೋಡಿದಾಗ ಸ್ಕ್ರೀನಲ್ಲಿ ಹೇಗಿದೆಲ್ಲ ಬದಲಾವಣೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಹುಡುಗ ಸಂತು. ಈ ಸಿನಿಮಾದಲ್ಲಿ ಆರ್ಯನ್ ಸಂತೋಷ್ ಅನ್ನೋ ಹೆಸರಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಅಣ್ಣ ಒಂದು ಮಾತು ಕೇಳಿದ್ರು, ಸಿನಿಮಾದಲ್ಲಿ ನಾನು ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ನೋಡಿ ಬಿಗ್ ಬಾಸ್ ಆಗಲಿ ರಿಯಾಲಿಟಿ ಶೋಗಳಾಗಲಿ ನೋಡಿರುವಂಥ ಸಂತು ಅಲ್ಲ ಇದು. ನನಗೆ ಒಬ್ಬ ನಟನಾಗಿ ಡಬ್ಬಿಂಗ್ ಮಾಡಿದಾಗ ಅದು ಅನ್ನಿಸ್ತು. ಈ ಸಿನಿಮಾದಲ್ಲಿ ಹೇಳೋಕ್ಕೋದ್ರೆ ಮೂರು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿರೋದು. ಒಂದು, ಕಳೆದ 5-6 ವರ್ಷ ಹಿಂದೆ ಡೆಲ್ಲಿಯಲ್ಲಿ ಒಂದು ನಿರ್ಭಯ ಅನ್ನೋ ಒಂದು ಕೇಸ್ ನಡೀತು. ಆ ಥರ ಹಲವಾರು ಕಡೆ ಹೈದ್ರಾಬಾದ್ ಆಗಲಿ ಯು ಪಿ ಎಲ್ ಆಗಲಿ ಈ ಥರ ಹಿನ್ನೆಲೆಯಲ್ಲಿ ಬಂದಾಗ ಈ ಕತೆ ಮೈಸೂರಲ್ಲಾಗಿದೆ ಹೌದು. ಸೊ ಈ ಥರ ಹಿನ್ನೆಲೆಯಲ್ಲಿ ಒಂದು ಕತೆ ಬರೀಬೇಕು ಅಂತ ಆದಾಗ ಹಾಗೆ ಡಿಯರ್ ಸತ್ಯ ಮೂಡ್ ಬಂತು. ಈ ಡಿಯರ್ ಸತ್ಯಗೆ ಇದರಲ್ಲಿ ಒಬ್ಬ ಸಾಮಾನ್ಯವಾಗಿ ಒಬ್ಬ ಡೆಲಿವರಿ ಬಾಯ್ ಅಂದರೆ ಮನೆ ಮನೆಗೆ ಅವನು ಒಬ್ಬ ಕನಸುಗಾರ. ಜಪಾನಲ್ಲಿ ಹೋಗಿ ನಮ್ಮೂರ್ ತಿಂಡಿ ಅಂತ ಒಂದು ಹೋಟ್ಲ್ ಓಪನ್ ಮಾಡಬೇಕು ಅಂತ ಆಸೆ ಬಿಟ್ಟರು ಅವನು. ಅದೇ ಥರ ಅಂಜಲಿ ಅನ್ನೋ ಪಾತ್ರ, ಏನೋ ಆಕಾಶದಲ್ಲಿ ಹಾರಾಡ್ತಿರೋ ಫ್ಲೈಟ್ ಏರೋಸ್ಟೋಸ್ ಆಗಿರಬೇಕು ಅಂತ, ಈ ಇಬ್ಬರು ಕನಸಿನ ನಡುವೆ ನಡೀತಾರೋಂಥ ಒಂದು ಪ್ಯಾರಲಲ್ ಸ್ಟೋರಿ, ಅದು ಡಿಯರ್ ಸತ್ಯ. ಹಾಗಾಗಿ ಇದಕ್ಕೆ ಒಬ್ಬ ಕ್ಯಾರೆಕ್ಟರ್ ಆಗಿದ್ದರಲ್ಲಿ ಎರಡು ವಿಭಿನ್ನವಾದ ಲುಕ್ ಇದೆ. ಆಮೇಲೆ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು, ಹಲವಾರು ವರ್ಷಗಳ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಶಂಕರ್ ನಾಗೋರ್ದು ಆಕ್ಸಿಡೆಂಟ್ ಸಿನಿಮಾ ನಂತರ ಈ ಸಿನಿಮಾದಲ್ಲಿ ಡಬಲ್ ಕ್ಲೈಮ್ಯಾಕ್ಸ್ ಸಿನಿಮಾದಲ್ಲಿ ನೀವೇನು ಸಿನಿಮಾ ಇದೇ ಮುಕ್ತಾಯ ಆಯಿತು ಅಂತ ಅಂದ್ಕೊಳ್ಳೋಕ್ಕಿಂತ ಮುಂಚೆ ದಿ ಎಂಡ್ ಅನ್ನೋ ಅನ್ಕೊಳ್ಳೋಕ್ಕಿಂತ ಮುಂಚೆ ಇದರಲ್ಲಿ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ. ಸೊ ಸಿನಿಮಾ ಕೊನೆ ತನಕ ನೋಡಿದ್ರೆ ಮತ್ತೆ ಈ ಸಿನಿಮಾ ಏನು ಅಂತ ಗೊತ್ತಾಗುತ್ತೆ. ನೀವು ಕತೆ ರೆಡಿ ಮಾಡ್ಕೊಂಡಿದ್ದೀರಿ, ಅದು ಇನ್ಸಿಡೆಂಟ್ಸ್ ರಿಯಲ್ ಇನ್ಸಿಡೆಂಟ್ಸ್ ಹೌದು. ಸೊ ನಾನು ನನಗೆ ಕತೆ ಬರೆಯೋದಕ್ಕೆ ಆಸಕ್ತಿ ಬಂದಿದ್ದೆ ಕೆಲವೊಂದು 3 ವರ್ಷಗಳ ಹಿಂದೆ. ಸೊ ಇದು ಒಬ್ಬ ಜೈಲಿಂದ ಬೇಲಲ್ಲಿ ಆಚೆ ಬಂದಿರೋ ಒಬ್ಬ ಟ್ರೈನ್ ಜರ್ನಿ ಮಾಡಿದಾಗ ಆತನ ಒಂದು ಕತೆ, ಆತನ ಒಂದು ಸಣ್ಣ ಇನ್ಸಿಡೆಂಟ್, ಅದು ನನಗೆ ತುಂಬ ಇನ್ಸ್ಪೈರ್ ಆಯಿತು. ಸೊ ಅದರಲ್ಲಿ ನನಗೆ ಇಷ್ಟವಾಗಿದ್ದು ಅಷ್ಟೇ, ನಮ್ಮ ಬೆಂಗಳೂರಲ್ಲಿ ನೋಡಿದ ಮನೆಗಳಲ್ಲಿ ತುಂಬ ಜನ ನಾವು ನಾರ್ತ್ ಇಂಡಿಯನ್ಸನ್ನು ಸೆಕ್ಯೂರಿಟಿಯಾಗಿ ಕೆಲಸದಲ್ಲಿ ಯೂಸ್ ಕೆಲಸದವ್ರದಾಗಿ ನಾವು ಸರ್ವಿಸ್ ಮಾಡ್ತಾಯಿರಿ. ಇವರೆಲ್ಲ ಯಾರು, ಎಲ್ಲಿಂದ ಬಂದರು ಅಂತ ಯಾರೂ ಕೇಳ್ಕೊಳ್ಳೋದಿಲ್ಲ. ಸೊ ಈ ಬಿಹಾರಿಯವರು ಇವರೆಲ್ಲ ಇವರ ಹಿನ್ನೆಲೆಯೇ ಬೇರೆ ಇದೆ, ಇವರೊಳಗೇ ಒಂದು ಅಗೌರವಾದ ಕಥೆನೇ ಇದೆ. ಇವರೆಲ್ಲ ನೋಡಿದ್ರೆ ಇವರು ನಮ್ಮ ಮನೆ ಗೂರ್ಖ, ನಮ್ಮ ಮನೆ ಸೆಕ್ಯೂರಿಟಿ, ಇವರೆಲ್ಲ ಅಕ್ಕಪಕ್ಕದಲ್ಲಿ ನೋಡೋರು ನಾವೆಲ್ಲ. ಸೊ ಇವರಲ್ಲೂ ಬೇರೆ ಒಂದು ಕಥೆನೇ ಇದೆ. ಸೊ ಇಂಥ ಕೇಸುಗಳು ಏನೋ ಹಲವಾರು ಕಡೆ ನಡೆದಿದೆ, ನಮ್ಮ ಬೆಂಗಳೂರಲ್ಲಿ ನಡೆದಿದೆ. ಸೊ ಇದರಲ್ಲಿ ಒಂದೇ ಪಂಚ್ ಲೈನ್ ಏನಂತ ಹೇಳಿದ್ರೆ, ನಮ್ಮನೆ ಹುಡುಗಿನ ಯಾರಾದರೂ ಮುಟ್ಟಿದ್ರೆ ನೀನು ಎಷ್ಟು ದೂರ ಹೋಗ್ತೀಯ, ಅದು ಸತ್ಯನ ಕತೆ. ಅದನ್ನು ಚೇಂಜ್ ಮಾಡ್ಕೊಂಡೆ. ಸೊ ಆ ಒಂದು ಇನ್ಸ್ಪೈರಲ್ಲಿ ಡಿಯರ್ ಸತ್ಯ ಅನ್ನೋ ಕತೆ. ಸೊ ಇದು ಈ ಕತೆ ಎರಡು, ಒಂದು ಈತ ಪ್ರೀತಿ ಮಾಡಿರುವಂಥ ಅಂಜಲಿಗೆ ಒಂದು ತಾಯಿ ಹೇಳ್ದಂಗೆ ಚಿನ್ನದಂಥ ಹುಡುಗಿ ಮನೆಗೆ ಚಿನ್ನ ಕೊಟ್ಟು ತೊಗೊಂಬ ಅಂತ ಕರ್ಕೊಂಬ ಅಂತ ಚಿನ್ನ ಕೊಟ್ಟು ಕರ್ಕೊಂಬ ಅಂತ ಹೇಳ್ತಾರೆ. ಇವನಿಗೆ ತೊಗೊಳಕ್ಕೆ ದುಡ್ಡಿರಲ್ಲ. ಸೊ ಹಾಗಾಗಿ ಅವ್ನು ಕೂಡಿಟ್ಟಿರೋ ದುಡ್ಡಲ್ಲಿ ಅವನು ಆಶ್ಚರ್ಯ ಹತ್ರ ಹೋದಾಗ ಅವನ ಹತ್ರ ಇರೋ ದುಡ್ಡಿಗೆ ಬರೀ ಕೊಂಡಿ ಸಿಕ್ತು, ಅಂದರೆ ಹುಕ್ಕು, ಅಲ್ಲಿಂದ ಶುರು ಮಾಡ್ತಾನೆ. ಸೊ ಸಿನಿಮಾ ಹುಕ್ಕು ಚೈನ್ ಹೆಂಗಾಗುತ್ತೆ ಸಂಪೂರ್ಣವಾಗಿ, ಅವಾಗವಾಗ ಕೆಲಸ ಮಾಡಿ ಕೂಡಿಟ್ಟಿರೋ ದುಡ್ಡಲ್ಲಿ ಒಂದು ಚೈನ್ ಮಾಡ್ತಾನೆ. ಆ ಚೈನ್ನ ಕೊಡೋದಕ್ಕೆ ಒಂದು ದಿನ ಕಾಯ್ತಾನೆ, ಅದು ವ್ಯಾಲೆಂಟೈನ್ಸ್ ಡೇ. ಆ ದಿನ ಚೈನ್ನ ಗಿಫ್ಟ್ ಮಾಡಿ ತನ್ನ ಪ್ರೀತಿನ ಅವನು ಹೇಳ್ಕೊಳ್ತಾನೆ, ಅವಳು ಒಪ್ಕೊಳ್ತಾಳೆ. ಇನ್ನೇನು ನೆಕ್ಸ್ಟ್ ದಿನ ಬಂದು ತಾಯಿ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಹೊರಟವಳು. ಆ ಹೊರಟಿರೋ ದಾರಿ ಬಂದು ಒಂದು 3 ರಸ್ತೆ ದಾರಿ, ಹೋದವಳು ವಾಪಸ್ ಬಂದೇ ಇಲ್ಲ. ಸೊ ಆ ಒಂದು ದಾರಿಯಲ್ಲಿ ಏನೋ ಒಂದು ಘಟನೆ ನಡೆದಿದೆ, ಅದನ್ನು ಹುಡ್ಕೊಂಬರೋದೇ ಸತ್ಯ. ಓಕೆ, ಈಗ ನಿಮ್ಮ ಬೇರೆ ಥರ ನೋಡಿದ್ರೆ ಆಡಿಯನ್ಸು, ಇಲ್ಲಿ ಡೈರೆಕ್ಟ್ರು ಕೂಡ ನೀವು ಹೋದಾಗ ಆಗಲೇ ಹೇಳ್ತಾ ಇದ್ದೀವಿ ನೀವು ನಿಮ್ಮ ಕೈಲಿ ಮಾರ್ಸೆಲ್ಲ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂದರೆ ಅದು ಹಿಂಗೆ ಚಾಲೆಂಜ್ ಆಗ್ತಾ. ಸೊ ನನಗೆ ನೀವು ನನಗೆ ಮೊದಲಿಂದಲೂ ಕಮರ್ಷಿಯಲ್ ಸಿನಿಮಾ ಮೇಲೆ ಅಷ್ಟು ಆಸಕ್ತಿ ಇರಲಿಲ್ಲ, ನನಗೆ ತುಂಬ ಕಾಂಟೆಂಟ್ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ತುಂಬ ಕನಸು ಕಂಡಿದ್ದೆ 100 ಜನ್ಮಕ್ಕೂ ಸಿನಿಮಾ ಮೇಸ್ಟ್ರು ಮಾಡಿರೋ ಸಿನಿಮಾ, ಅದರಲ್ಲಿ ಒಂದು ಕಾರ್ಪೊರೇಟ್ ಬ್ಯಾಕ್ಡ್ರಾಪ್ ಅಂದರೆ ನಮ್ಮ ಸಿನಿಮಾ ನೋಡೋರು ನಮ್ಮ ಆಟೋ ಡ್ರೈವರ್ಸು ಮಾಸ್ ನಮ್ಮಂಥವ್ರು. ಸೊ ಆ ಒಂದು ಕತೆ ಅಲ್ಲಿಗೆ ತುಂಬ ಒಪ್ಕೊಂಡಿಲ್ಲ. ಸೊ ಅಲ್ಲಿಂದ ಮನಸ್ಸಲ್ಲಿ ಒಂದು ನೋವಿತ್ತು, ಏನಾದರೂ ಒಂದು ಸಿನಿಮಾ ಮಾಡಬೇಕು, ಅದು ಮಾಡಿದ್ರೆ ನನ್ನಲ್ಲಿ ಇರುವಂಥ ನವರಸಗಳನ್ನ ತೋರಿಸ್ಬೇಕು ಅಂತ ಒಂದು ಆಸಕ್ತಿ ಇತ್ತು. ಸೊ ನೋಡಿ, ಈ ಕಥೆಯಲ್ಲಿ ಎಲ್ಲ ಕೂಡ ಬಂತು, ಇದರಲ್ಲಿ ತಾಯಿ ಮಗನ ಒಂದು ಸೆಂಟಿಮೆಂಟ್, ಮಾಸ್. ಈ ಮಾಸಲ್ಲಿ ನಾನು ಗಡ್ಡ ಮೀಸ ಬಿಟ್ಟಾಗ ನಂದು ಸಂಪೂರ್ಣ ಕ್ಯಾರೆಕ್ಟರ್ ಬದಲಾಯಿತು. ಆಮೇಲೆ ನನಗೆ ಏನೋ ನನ್ನನ್ನು ಮೂಡ್ ಮಾಡಿರುವಂಥ ನಮ್ಮ ಕುಂಗ್ಫು ಮಾಸ್ಟರ್ ಆಗಲಿ ಮತ್ತು ಡೈರೆಕ್ಟರ್ ಆಗಲಿ, ಇದರಲ್ಲಿ ಕಣ್ಣು ಮತ್ತು ಆ ಲುಕ್ಕು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರೋ ಲುಕ್ಕು. ಆಮೇಲೆ ಯಾವಾಗ ಆ ಗೆಟಪ್ ಬರುತ್ತೆ, ಆ ಗೆಟಪ್ಪಲ್ಲಿ ನನ್ನ ಡೈಲಾಗ್ ತುಂಬ ತುಂಬ ಕಡಿಮೆ, ಅಂದರೆ ಕೆಲವು ಶಬ್ದಗಳು ತುಂಬ ಕಣ್ಣು ಮತ್ತು ಪವರ್ಫುಲ್ ಏನೋ ವಿಜುವಲ್ ಟ್ರೀಟಲ್ಲಿ ಸೂಚನೆ ಕೊಡುವಂಥ ಒಂದು ಪಾತ್ರ ಇದು. ಇದಕ್ಕೆ ಕಾಂಪೀಟ್ ಮಾಡಿರುವಂಥ ನಮ್ಮ ಕೋ ಆ್ಯಕ್ಟರ್ಸ್ ಆಗಲಿ, ಅರವಿಂದ್ ರಾವ್ ಆಗಲಿ, ನನ್ನ ಗೆಳೆಯನ ಪಾತ್ರ ಮಾಡಿರುವಂಥ ಅಶ್ವಿನ್ ರಾವ್ ಪಲ್ಲಕ್ಕಿ, ಇವರೆಲ್ಲ
ಸೇರಿ, ಇದು ನಂದೊಬ್ಬನ ಸಿನಿಮಾ ಅಲ್ಲ, ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ. ಇದು ಹಿಂದೆ ಬಿ ಜಿ ಎಂ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೀಧರ್ ಅವರು ನಂದಕಿಶೋರ್ ಅವ್ರು ಮೀಟ್ ಮಾಡು ಅಂತ ಹೇಳಿದ್ರು, ಆವಾಗ ಗುರುಜಿ ಕತೆ ಹೇಳಿದಾಗ ಅವ್ರು ತುಂಬ ಇಷ್ಟ ಆಯಿತು. ಸೊ ಅವರು ಅಲ್ಲಿಂದ ಈ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡಿದಾಗ ಅದ್ರ ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ. ಸೊ ನನಗೆ ಯಾಕೋ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಬರೀತಾರೋ ಕತೆಗಳು ಎಲ್ಲ ಮಾಸೆ. ಸೊ ಈಗ ನೆಕ್ಸ್ಟು ನಾನು ಒಂದು ಒಂದು ಫಾರೆಸ್ಟ್ ಕತೆ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಒಂದು ಹೊಸ ಗೆಟಪ್, ಇದೊಂದು ಆಳವಾದ ಒಂದು ಜಂಗಲಲ್ಲಿ ನಡೀತಾರೋ ಅಂತ ಕತೆ, ಅದು ಓ ಟಿ ಟಿಗೆ ಮಾಡ್ತಾಯಿದ್ದೀನಿ. ಇದಾದಮೇಲೆ ಒಂದು ಕನ್ನಡಕ್ಕೆ ಮತ್ತೆ ಒಂದು ಸಂಪೂರ್ಣವಾಗಿ ಒಂದು ಬೇರೆ ಥರ ಲುಕ್ಕಲ್ಲಿ ಬರ್ತಾಯಿದ್ದೀನಿ. ಅದು ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ನೀವು ಈಗ ಕೇಳಿರೋ ಪ್ರಶ್ನೆ, ಇದರಲ್ಲಿ ಹೇಗೆ ಮಾಸಿದ್ದೀನಿ, ಆ ಲುಕ್ಕಲ್ಲಂತೂ ನಾನು ಬೇರೆ ಥರನೇ ಕಾಣ್ತೀನಿ. ಸೊ ಹೋಗ್ತಾ ನನಗೆ ಯಾಕೋ ನಾವು ನೋಡಿರೋಂಥ ಸಿನಿಮಾಗಳು ನೋಡಿದ್ರೆ ಅಣ್ಣವರಾಗಲಿ ಇಲ್ಲ ಸುದೀಪ್ ಸರ್ ಆಗಲಿ ಇವ್ರಿಗೆಲ್ಲ ಫ್ಯಾನ್ ಫಾಲೋಯಿಂಗ್ ಹಿಂಗೆ ಅಂತ ನೋಡಿದಾಗ ಎಲ್ಲದಕ್ಕೂ ಒಂದೇ ಆನ್ಸರ್ ಮಾಸ್. ಯಾಕಂದರೆ ಮಾಸ್ ಇದ್ರೇ ಜನ ತುಂಬ ಹತ್ರ ಆಗೋದು. ಮಾಸಲ್ಲಿ ಕಮರ್ಷಿಯಲ್ ಕತೆ ಹೆಂಗೆ ಹೇಳೋಕ್ಕಾಗೋದು, ಹೆಂಗೆ ಹೇಳ್ಬೋದು ಅಂತ ನಾನು ನೋಡಿದ್ದು ದರ್ಶನ್ ಅವ್ರ ಸಿನಿಮಾ, ಸುದೀಪ್ ಅವ್ರ ಸಿನಿಮಾ, ಮತ್ತು ಯಶು ಆಗಲಿ ನಮ್ಮ ಗೆಳೆಯ ರಾಕಿ ಆದಮೇಲೆ ಆತ ಚೂಸ್ ಮಾಡಿದ್ದು ಮಾಸ್ ಸ್ಕ್ರಿಪ್ಟೇ. ಸೊ ನನಗೂ ಈಗ ಬಿಹೇವಿಯರ್ ಆಗಲಿ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅದು ನಾನು ಈಗ ಕಾಂಟೆಂಟ್ ಸಿನಿಮಾಯಿಂದ ಮಾಸ್ ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಜನ ನನ್ನನ್ನು ಹೇಗೆ ಒಪ್ಕೊಳ್ತಾರೆ. ಸೊ ನನಗೆ ಭಯ ಇತ್ತು ಮೊದಲನೇ ಬಾರಿ ಟೀಸರ್ ಬಿಟ್ಟಾಗ, ಇದು ಜನ ಒಪ್ಕೊಳ್ತಾರ ಮಾಸ್ ಲುಕ್ಕಲ್ಲಿ ಅಂತ. ಸೊ ಈ ಸಿನಿಮಾದಲ್ಲಿ ಒಂದು ಕ್ಲೋಸಪ್ ಶಾಟ್ ಇದೆ ನನ್ನ ಮುಖ ಮತ್ತು ನನ್ನ ಕಣ್ಣು. ಆ ಒಂದು ಫಸ್ಟ್ ಲುಕ್ ಬಿಟ್ಟಾಗ ಕನ್ನಡ ಇಂಡಸ್ಟ್ರಿಲಿ ತುಂಬ ಜನ, ಏನೋ ನಂದಕಿಶೋರ್ ಆಗಲಿ, ನಮ್ಮ ಗೆಳೆಯ ಯಶ್ ಆಗಲಿ, ದಿಗು ಆಗಲಿ, ಪ್ರಜು ಆಗಲಿ, ತುಂಬ ನನ್ನ ಆತ್ಮೀಯರವರೆಲ್ಲರೂ ಖಡಕ್ ಆಗಿದೆ ಅಂತ ಹೇಳಿದಾಗ ನನಗೆ ಜನ ಅವರು ಸಂತು ನೀನ ಶಿವಣ್ಣ ಕೂಡ, ನಾನು ಶಿವಣ್ಣನ ಶೂಟಿಗೆ ಅಣ್ಣ ಆಶೀರ್ವಾದ ತಗೊಳಕ್ಕೆ ಹೋದಾಗ ಸಂತು ನೀನ ಇದು ಅಂತ ಅವರೇ ಕೇಳಿಬಿಟ್ರು. ಸೊ ಹಾಗಾಗಿ ನೀವು ಕೇಳ್ದಂಗೆ ನನಗೂ ಆ ಕ್ವಶನ್ ಇತ್ತು, ಇವರೆಲ್ಲ ಬ್ಲೆಸ್ಸಿಂಗ್ ಇದೆ ಅಂತ ಹೇಳ್ಬೋದು. ಸೊ ಈ ಈ ಸೆಟ್ಟಲ್ಲಿ ತುಂಬ ಜಗಳ ಮಾಡ್ತೀನಿ ಅದು ಯಾರ ಜೊತೆಲಿ? ಎಲ್ಲರೂ ಜೊತೆ ಮಾಡ್ತೀವಿ ಸರ್. ಪರ್ಟಿಕ್ಯುಲರ್ ತುಂಬ ಇಬ್ಬರು ಕೊನೆಯವರೆಗೂ ಜಗಳ ನಡೀತಾನೆ ಇತ್ತು. ಜಗಳ ಅನ್ನೋದಕ್ಕಿಂತ ಇದೊಂದು, ಸೊ ಹೀರೋಯಿನ್ನು ನನಗೆ ಮೊದಲೇ ಹೇಳಿದ್ನಲ್ಲ, ನಾನು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸಿನಿಮಾ ಶುರು ಮಾಡಿದ್ದು, ಬಟ್ ಹೋಗ್ತಾ ಹೋಗ್ತಾ ಹೀರೋಯಿನ್ ಹೀರೋಯಿನ್ ಆಗಿ ಕಂಪ್ಲೀಟ್ ಆದರು. ನನಗೂ ಅವ್ರಿಗೂ ಜಗಳಗಳಿತ್ತು, ನಾನು ತಂಗಿ ಅಂತ ಕರೀತಿದ್ದೆ ಅವ್ರಿಗೆ, ಅವ್ರು ಹೀರೋಯಿನ್ ಆಗಿ ಕಾಣಿಸ್ಬೇಕು ಅಂತ. ಬಟ್ ಇದರಲ್ಲಿ ಐ ಥಿಂಕ್ ಇಟ್ ವಾಸ್ ಅ ವೆರಿ ಹೆಲ್ದಿ ಫೈಟ್. ನಮ್ಮ ಡೈರೆಕ್ಟರ್ ಆಗಲಿ ಯಾರೂ ಬಿಟ್ಕೊಟ್ಟಿಲ್ಲ. ಆಮೇಲೆ ಈ ಸಿನಿಮಾ ನಾನು ಎಲ್ಲವನ್ನು ಕಲಿಸ್ಕೊಡ್ತು. ನಾನು 3 ವರ್ಷ ಈ ಕೂಸನ್ನು ನಾನು ಬಿಟ್ಕೊಡಲಿಲ್ಲ. ನಾನು ಇಲ್ಲಿ ತನಕ ಇವತ್ತು ತನಕ ನಾನು ಬೇರೆ ಯಾವುದು ಸಿನಿಮಾ ಮಾಡಿದೆ, ಇದರಲ್ಲಿ ಪ್ರೊಡಕ್ಷನ್ ಏನು ಒಂದು ಕಲಿತೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಹೆಂಗೆ ಮಾಡೋದು, ಡಿ ಐ ಹೆಂಗೆ ಮಾಡೋದು, ಅಂದರೆ ಸಂಪೂರ್ಣವಾಗಿ ಒಬ್ಬ ಟೆಕ್ನಿಷಿಯನ್ ಆಗಿ ಒಬ್ಬ ಆರ್ಟ್ ಕೆಲಸ ಏನು ಮಾಡ್ತಾರೆ, ಪ್ರೊಡಕ್ಷನ್ ಸಿನಿಮಾ ಆ್ಯಕ್ಟಿಂಗ್, ಇದೆಲ್ಲ ನನಗೆ ಹೇಗೆ ಬಂತು ಗೊತ್ತಿಲ್ಲ. ಒಂದು ಕಡೆ ಪ್ರೊಡಕ್ಷನ್ನು ಮ್ಯಾನೇಜ್ ಮಾಡ್ತಿದ್ದೆ, ಒಂದು ಕಡೆ ಆ್ಯಕ್ಟಿಂಗು ಮಾಡ್ತಿದ್ದೆ, ಬಟ್ ಎಲ್ಲೋ ಒಂದು ಕಡೆ ಕ್ಯಾಮ್ರಾ ಸ್ವಿಚ್ ಆನ್ ಆದಾಗ ನಾನು ಸತ್ಯ ಆಗ್ಬಿಡ್ತಿದ್ದೆ. ಅದು ಅದೇನೋ ಹೇಳ್ತದೆ ದೇವಿ ಶಾರದಾಂಬೆ ಅವ್ರ ಬ್ಲೆಸ್ಸಿಂಗ್ ಅದು ಎಲ್ಲ. ಅದು ಇವತ್ತು ನನ್ನನ್ನು ನೋಡಿ ನೋಡಿರುವಂಥ ಎಷ್ಟೋ ಜನ ಮಾಧ್ಯಮರು ನೋಡ್ಬಿಟ್ಟು ಸಂತು ತುಂಬ ಚೆನ್ನಾಗಿ ಮಾಡಿದೆ ಅಂದಾಗ ನನಗೆಲ್ಲ ಅದೇ ದೊಡ್ಡ ಗಿಫ್ಟ್. ಒಂದು ಸಾಂಗಲ್ಲಿ ಗೋವು ಹಾಕಬೇಕು ಮೇವು ಅಂದರೆ ಅವ್ರು ಏನಂತ ನನಗೇ ಮಾಡಿದ್ದಾರೆ ಇವರು, ನನ್ನ ಹೆಸರು ಕೊಟ್ಟಿಗೆ ಇದೆ ಅಂದ್ಬಿಟ್ಟು ಅವ್ಳು ಕೇಳ್ತಿದ್ಲು. ಅದು ಏನೋ ಉಪ್ಪಿ ಸರ್ ಒಂದು ಖುಷಿಯಾಗ್ಬಿಟ್ರೆ ಅದು ಅದು ಆ ಡೈಲಾಗ್ ಒಂದು 10 ಸಲ ಹೇಳಿಸ್ಬಿಟ್ರು, ಹಾಕ್ಬೇಕು ಇವನು ಸರ್ ಯಾವಾಗಲೂ ಹಾಕ್ತಾ ಇರ್ಬೇಕು ಮೇವು ಅಂತ. ಸೊ ಆ ಹಾಡು ಬೇಡ ಮಗ ಲವ್ ಅನ್ನೋದು ಒಂದು ಕಾನ್ಸೆಪ್ಟು, ಅಂದರೆ ವಾಯ್ಸ್ ಕೂಡ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಉಪ್ಪಿ ಸರ್ ಖುಷಿಪಟ್ರು ಈ ಸಾಂಗ್ ಕೇಳಿ, ಲಿರಿಕ್ಸ್ ಕೇಳಿ, ಏನೋ ಬೇಡ ಮಗ ಲವ್ ಅನ್ನೋ ತುಂಬ ಆಸೆಯಿಂದ ಖುಷಿಯಾಗಿ ಹಾಡಿದ್ರು. ಅದೆಲ್ಲ ಬ್ಲೆಸ್ಸಿಂಗ್ ಅಪ್ಪು ಸರ್ ಆಗಲಿ, ಉಪ್ಪಿ ಸರ್ ಆಗಲಿ ಹಾಡಿರುವಂಥ, ರಘು ದೀಕ್ಷಿತ್ ಅವ್ರದ್ದು, ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರುವಂಥ. ಸೊ ನನ್ನನ್ನು ಸಂತು ನೀನು ಸಿನಿಮಾ ಮಾಡ್ತಿದ್ಯಾ, ನೀನು ಹಠವಾದಿ, ನೀನು ಗೆಲ್ತೀಯ ಅನ್ನೋದರಲ್ಲಿ ಒಂದು ಲೈನ್ ಬರೆದ್ರು, ಬಾನಿಗೆ ಏನಿ ಹಾಕೋನು ಇವನು ಅಂತ ಒಂದು ಶುರುವಾಯಿತು. ಬಾನಿಗೇನಿ ಹಾಕೋನು ನಾನು ಅಂತ ನಾಗೇಂದ್ರ ಸರ್ ಬರೆದ್ರು, ಬ್ಯೂಟಿಫುಲ್ ಆಗಿ ಲಿರಿಕ್ಸು. ಅದಕ್ಕೆ ರಘು ದೀಕ್ಷಿತ್ ರಘು ದೀಕ್ಷಿತ್ ಅವರ ವಾಯ್ಸು ನಿಮಗೆ ತುಂಬ ಮ್ಯಾಚ್ ಆಗುತ್ತೆ. ಹೌದು ಹೌದು, ಆ್ಯಕ್ಚುಲಿ ನನಗೆ ತುಂಬ ಜನ ರಘು ದೀಕ್ಷಿತ್ ಅವರು ಮತ್ತು ಅಭಿಷೇಕ್ ಅವ್ರ ವಾಯ್ಸು, ಅವರು ಕನ್ನಡದವರೇ ಈಗ ಬಾಲಿವುಡಲ್ಲಿ ಇದ್ದಾರೆ, ಅವ್ರ ವಾಯ್ಸ್ ಅವ್ರ ತಾಯಿ ಅಂತೂ ಕೇಳ್ತಾನೆ ಇರ್ತಾರೆ. ತುಂಬ ಎಲ್ಲ ಒಂದು ಕಡೆ ಶೂಟಿಂಗ್ ಆಗಿದೆ ಅಣ್ಣ, ಅಷ್ಟು ಹೇಳ್ಬೋದು. ಓಕೆ, ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ಹತ್ರ ಬಂದಿದೆ, ಇಷ್ಟು ದಿವಸ ಕಾಯ್ತಾ ಇದ್ರಿ, ಒಂದು ಕಡೆ ಲಾಕ್ಡೌನ್ ಸಿನಿಮಾ ರೆಡಿ ಆದರೂ ಕೂಡ ಲಾಕ್ಡೌನಿಂದ ಬಿಡುಗಡೆ ಹಾಕಾಗಿಲ್ಲ, ಈಗ ಏನು ಪ್ಲಾನ್ ಮಾಡ್ಕೊಂಡಿದ್ದೆ ಬಿಡುಗಡೆ? ಸೊ ತುಂಬ ಮಾಸ್ ಸಿನಿಮಾಗಳು ತೆರೆಗೆ ಸಲಹೆ ಆಗಲಿ, ರತ್ನ ಪ್ರಪಂಚ ಆಗಲಿ, ಇಂಥ ಹಲವಾರು ಸಿನಿಮಾಗಳು ಲೈನಲ್ಲಿದೆ. ಇದೆಲ್ಲ ಮಾಸೆ ಬುದ್ಧಿವಂತ ಇದೆಲ್ಲ. ಸೊ ನಾವು ಅದ್ರ ಮಧ್ಯೆ ನಮ್ಮದೊಂದು ಸಣ್ಣ ಕೂಸು. ಸೊ ನೋಡಿಕೊಂಡು ನಾನು ಕಷ್ಟಪಟ್ಟಿದ್ದು ಸುಮ್ಮನೆ ಹಾಕಬಾರ್ದು. ಇದು ಓ ಟಿ ಟಿ ರಿಲೀಸ್ ಆಗಬೇಕಿದ್ರೆ ನಾವು 1 ವರ್ಷ ಹಿಂದೆ ಬಂದುಬಿಡ್ತಿದ್ರಿ. ಓ ಟಿ ಟಿ ಬರೋಕ್ಕೆ ಮುಂಚೆ ನೋಡಿ, ನಾನು ಈ ಸಾಂಗನ್ನು ಟಿ ವಿಯಲ್ಲಿ ನೋಡೋದು, ಈಗ ನಮ್ಮ ಸ್ಕ್ರೀನಲ್ಲಿ ನೋಡೋದು, ಏನೇ ಹೇಳಿ ಸ್ಕ್ರೀನ್ ಸ್ಕ್ರೀನೇ. ಸೊ ಹಾಗಾಗಿ ಸ್ಕ್ರೀನಲ್ಲಿ ಬರಬೇಕು ಅಂತ ನಾವು ಹೆಂಗೋ ಆಟ ಹಿಡಿದು, ಈಗ ದೇವ್ರ ದಯದಿಂದ ಸೆಪ್ಟೆಂಬರ್ 100% ಏನೋ ಕೆಪಾಸಿಟಿ ಕೊಟ್ಟರೆ ನಾವು ಸ್ಕ್ರೀನಲ್ಲೂ ಬರ್ತೀವಿ, ಓ ಟಿ ಟಿಯಲ್ಲೂ ಬರ್ತೀವಿ. ಇದು ಪ್ಲ್ಯಾನ್. ಸೊ ಬಿಫೋರ್ ದಸರಾ ಡಿಯರ್ ಸತ್ಯ ಎಲ್ಲರೂ ನೋಡ್ತಾರೆ, ಅದು ಓ ಟಿ ಟಿ ಆಗಲಿ ಇಲ್ಲ ಥಿಯೇಟ್ರ್ ಆಗಲಿ ಎಲ್ಲರೂ ನೋಡ್ತಾರೆ.
ಎಲ್ಲರೂ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಒಂದು ಭರವಸೆಯಲ್ಲಿ ನಾನಿದ್ದೀನಿ. ನಾನಂತೂ ತುಂಬ ಫುಲ್ ಪವರ್ಫುಲ್ಲಾಗಿ ತುಂಬ ಎನರ್ಜಿ ಆಗಿದ್ದೀನಿ. ಈ ಸಿನಿಮಾದಲ್ಲಿ ತುಂಬ ಈ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ನನ್ನ ತಾಯಿ ಕಳ್ಕೊಂಡೆ. ಶೂಟಿಂಗ್ ನಿಂತೋಯ್ತು ಅಂತ ಭಯ, ನನ್ನ ತಾಯಿ ಕ್ಯಾನ್ಸರ್ ಆಗಿತ್ತು. ಆದರೂ ಬಿಟ್ಕೊಡಲಿಲ್ಲ, ಏನೋ ಅವರೆಲ್ಲ ಅವ್ರ ಆಶೀರ್ವಾದ ಇದೆ, ಆಮೇಲೆ ಎಲ್ಲರೂ ಸಹಾಯ ಇದೆ ಇದರಲ್ಲಿ. ಸೊ ಹಾಗಾಗಿ ಈ ಥಿಯೇಟರ್ ಬರಬೇಕು ಆವಾಗಲೇ ಸಿನಿಮಾ ಟೆಕ್ನಿಷಿಯನ್ಸ್ ಮಾಡಿರೋ ಶ್ರಮ ಅವ್ರದ್ದೆಲ್ಲ ಕೆಲಸ ಅಂದರೆ ನಾನು ಈಗ ನೋಡ್ತಾ ಇದ್ದೀನಿ. ನಮ್ಮ ಇಷ್ಟು ಸಿನಿಮಾ KGF ಅನ್ನೋ ಸಿನಿಮಾ ನೀವು ಫೋನಲ್ಲಿ ಲ್ಯಾಪ್ಟಾಪಲ್ಲಿ ನೋಡೋದಕ್ಕಿಂತ ಒಬ್ಬ ಸ್ಕ್ರೀನಲ್ಲಿ ನೋಡಿದ್ರೆ ಅದೆಲ್ಲ ಒಂದು ನಾಲ್ಕು ಲ್ಯಾಂಗ್ವೇಜ್ ಪ್ಲಾನ್ ಮಾಡಿದ್ಯಾಗೆ? ಹೌದು ಹೌದು. ಇಲ್ಲ ಇಲ್ಲ ಇಲ್ಲ, ನಾವು ಫಸ್ಟು ಬರೀ ಕನ್ನಡಕ್ಕೆ ಮಾತ್ರ ಪ್ಲಾನ್ ಆಗಿದ್ದು. ಆಮೇಲೆ ಸಿನಿಮಾಗೆ ತುಂಬ ಆಪ್ಟೆನ್ಸ್ ಇದ್ದು, ನಾವು ಈಗ ಬಾಂಬೆ ಮೀಟಿಂಗ್ ಮಾಡಿ ಬಂದಾಗ ತುಂಬ ಜನ ಹಿಂದಿಗೆ ಆ್ಯಕ್ಷನ್ ಇರೋದ್ರಿಂದ ಅವರು ಬದಲಾಪುರ ಅನ್ನೋ ಸಿನಿಮಾ ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಬದಲಾಪುರ ಥರ ಇದೆ. ಹಾಗೆ ಮದ್ರಾಸಲ್ಲಿ ಹೋದಾಗ ಪರ್ತಿವೀರನ್ ಅಂತ ಕಾರ್ತಿಯವರು ಒಂದು ಸಿನಿಮಾ ಮಾಡಿದರು. ಸೊ ನಾವು ಮನಸ್ಸಲ್ಲಿ ಪ್ಲ್ಯಾನ್ ಮಾಡಿದ್ದು ತೆಲುಗು ಮಾಡೋಣ ಅಂತ. ಬಟ್ ಇತ್ತೀಚೆಗೆ ಆಗಿರುವಂಥ ಟೀಸರ್ ಬಿಟ್ಟಾಗ, ಕಮಿಂಗ್ ಸೂನ್ ಬಿಟ್ಟಾಗ ತುಂಬ ಜನ ಪ್ರೊಡಕ್ಷನ್ ಹೌಸಸ್ ಬಂದು ನಮಗೆ ರೆಕಮೆಂಡ್ ಮಾಡಿದ್ರು. ಹಾಗಾಗಿ ಇದೊಂದು ಪ್ಯಾನ್ ಇಂಡಿಯಾ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇದೊಂದು ಒಂದೊಳ್ಳೆ ಗುಡ್ ಸಿನಿಮಾ ಅಂತ ಹೇಳ್ಬೋದು. ಒಂದು ತಾಯಿ ಮಗನ ಸೆಂಟಿಮೆಂಟ್, ಒಬ್ಬ ಕನಸುಗಾರನ ಸೆಂಟಿಮೆಂಟ್, ಒಬ್ಬ ಏನೋ ಸ್ವಿಗ್ಗಿ ಡೆಲಿವರಿ ಬಾಯ್. ಯಾಕಂದರೆ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಡೆಲಿವರಿ ಬಾಯ್ಸ್ ಮೇಲೆ ಯಾರು ಕತೆ ನಾನು ನೋಡಿಲ್ಲ ಇದುವರೆಗೂ ಸಿನಿಮಾದಲ್ಲಿ. ಸೊ ಹಾಗಾಗಿ ಇದು ಅವರ ಹಿನ್ನೆಲೆ. ಹಾಗಾಗಿ ಇವತ್ತು ಟ್ರೈಲರ್ ಲಾಂಚ್ ಕೂಡ ನಾವು ದರ್ಶನ್ ಸರ್ ಲಾಂಚ್ ಮಾಡಬೇಕಾಯಿತು. ದರ್ಶನ್ ಅಣ್ಣ ಮೈಸೂರಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಇವು ಪ್ಲ್ಯಾನ್ ಮಾಡಿದ್ದು, ನಮ್ಮ ಹುಡುಗರು ಕೋವಿಡ್ ವಾರಿಯರ್ ಆಗಿ ನಮಗೆಲ್ರಿಗೂ ಊಟ ತಂದುಕೊಟ್ಟಿರೋರು ಅನ್ನದಾತರು, ಅವ್ರ ಕೈಯಲ್ಲೇ ಮಾಡೋಣ ಅಂತ ನಾವು ಕೊನೆಗೆ ತೀರ್ಮಾನ ಮಾಡಿ ಇವತ್ತು ಒಂದು 40 ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಎಲ್ಲ ಬಂದು ಅವ್ರ ಮುಖಾಂತರ ಈ ಟ್ರೈಲರ್ ಲಾಂಚ್ ಆಯಿತು. ಇನ್ನೇನು ಬೇಗ ಬರ್ತಾ ಇರಿ, ನಾನು ಬೇರೆ ಸಿನಿಮಾಗಳು ಮಾಡಬೇಕು, ನಾನು ಬೇರೆ ಬೇರೆ ಪಾತ್ರಗಳೆಲ್ಲ ಅನುಭವಿಸ್ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಖುಷಿ, ಒಂಥರ ಕೂಸು ಮನಸ್ಸಲ್ಲಿ ಓಡಾಡ್ತಾ ಇದೆ, ಮಾಡಬೇಕು ಅಂತ ಆಸೆ ಇದೆ. ದೇವಿ ಶಾರದಾಂಬೆ ಆಶೀರ್ವಾದ ಇರಲಿ. ಓಕೆ, ಆಲ್ ದ ಬೆಸ್ಟ್. ಒಳ್ಳೆ, ಥ್ಯಾಂಕ್ ಯು. ಎಲ್ರಿಗೂ ನನ್ನ ಆತ್ಮೀಯ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ನಿಮ್ಮ ಮನೆ ಹುಡುಗ ಸಂತು, ಏನೋ ಟಿವಿಯಲ್ಲಿ ನೋಡ್ತಿದ್ರಿ ನೀವು, ಇವತ್ತು ಹುಡುಗ ಪರದೆಯಲ್ಲಿ ಬರ್ತಾಯಿನಿ, ತಪ್ಪಿದ್ರೆ ತಿದ್ಕೊಳ್ತೀನಿ. ಏನಾದರೆ ನನ್ನ ಕೈಯಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದೆ, ಕ್ಷಮೆ ಇರಲಿ ಅಂತ ಹೇಳುತ್ತಾ, ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳುತ್ತಾ, ಬಿಗ್ ಲವ್. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.